ಹಲೋ, ನಮಸ್ತೆ ಎಲ್ಲರಿಗೂ. ಇದು ಲಕ್ಕಿ ಗೋಟ್ ಫಾರ್ಮ್ ಇಂದ ಮಾತಾಡ್ತಾ ಇರೋದು. ಸೊ ಆಲ್ಮೋಸ್ಟ್ ಎಲ್ಲ ರೈತರು ಕೇಳ್ತಾ ಇರ್ತೀರಾ, ಮೇಡಮ್ ಕುರಿಗಳಿಗೆ ಎಲ್ಲ ಲೂಸ್ ಮೋಷನ್ ಆದ್ರೆ ನಾನು ಏನ್ ಮಾಡ್ಬೇಕು ಮೇಡಮ್ ಅಂತೆಲ್ಲ ಕೇಳ್ತಾ ಇರ್ತೀರಾ. ಸೊ ಅದ್ರ ಸಲುವಾಗಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ಈ ಟ್ಯಾಬ್ಲೆಟ್ ನೋಡ್ತಾ ಇರ್ಬೋದು, ಈ ಟ್ಯಾಬ್ಲೆಟ್ ಬಂದು ನಿಮ್ಗೆ ಮೆಡಿಕಲ್ ಅಲ್ಲಿ ಸಿಗುತ್ತೆ. ಸೊ ಅದ್ರ ಜೊತೆಗೆ ಇದು ನೆಬ್ಲಾನ್ ಅಂತೇಳಿ ನಿಮ್ಗೆ ಇದು ಪೌಡರ್ ತರ ಸಿಗುತ್ತೆ. ಇದು ಬಂದು ನಿಮ್ಗೆ 50 ರೂಪಾಯಿಗೆ ಸಿಗುತ್ತೆ. ನೀವೇನ್ ಮಾಡಬೇಕು, ಇದರಲ್ಲಿ ಒಂದು ಟ್ಯಾಬ್ಲೆಟ್ ಬಂದು ಇಷ್ಟು ಗಾತ್ರದಲ್ಲಿ ಸಿಗುತ್ತೆ ನಿಮಗೆ. ಸೊ ಏನು ಮಾಡಬೇಕು, ಇದೊಂದು ಟ್ಯಾಬ್ಲೆಟು ನೋಡ್ರಿ, ಒಂದು ಬೊಟ್ಲಾಗ ನೀರು ತೊಗೊಬೇಕು. ಬೊಟ್ಲಲ್ಲಿ ನೀರು ಅಂದರೆ ಮಿನಿಮಮ್ ಅಂದರೆ ಇಷ್ಟು ನೀರು ಇರಬೇಕ್ರಿ. ಸೊ ಈ ಟ್ಯಾಬ್ಲೆಟು ಹಾಕಬೇಕು. ಸೊ ಇದು ತಂತಾನೆ ಕರಗುತ್ತೆ, ನೀವೇನು ಕೈ ಆಡಿಸಿ ಸ್ಪೂನಲ್ಲಿ ಹಿಂಗೆ ಮಾಡಬೇಕು ಅನ್ನೋದಿಲ್ಲ. ಸೊ ತಂತಾನೆ ಕರಗುತ್ತೆ. ಮತ್ತು ಈ ಪೌಡ್ರ್ ಏನಿದೆಯಲ್ವಾ, ಇದಕ್ಕೆ ಈ ಪೌಡ್ರನ್ನ 2 ಚಮಚ ಹಾಕ್ಬೇಕ್ರಿ. ಸೊ 2 ಚಮಚ ಹಾಕಿ ಜಾಸ್ತಿ ನೀರಾಗೂ ಮಾಡಬಾರ್ದ್ರಿ, ಜಾಸ್ತಿ ಗಟ್ಟಿನೂ ಮಾಡಬಾರ್ದು, ಮೀಡಿಯಮ್ ಸೈಜಲ್ಲಿ ಮಾಡ್ಕೋಬೇಕ್ರಿ. ಸೊ ಮೀಡಿಯಮ್ ಸೈಜಲ್ಲಿ ಮಾಡಿ ಈಗ ನೀವೇನು ಅಂದರೆ ನೀವು ಬಾಟ್ಲಲ್ಲೂ ಹಾಕ್ಬೋದು, ಮತ್ತು ನೀವು ಸಿರಂಜ್ ಬರ್ತದಲ್ಲ ರೀ, ಸಿರಂಜಲ್ಲೂ ಹಾಕ್ಬೋದು. ಬಟ್ ಮತ್ತು ಇದ್ರ ಎರಡಲ್ಲೂ ನೀವು ಹಾಕಿದಾಗೂ ಕಡಿಮೆ ಆಗಿಲ್ಲ ಅಂದರೆ ಈ ಇಂಜೆಕ್ಷನ್ ಹಾಕ್ಬೇಕ್ರಿ. ಸೊ ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಳ್ಳಿ. ಸೊ ಈ ಇಂಜೆಕ್ಷನ್ ಹೆಂಗೆ ಹಾಕ್ಬೇಕಪ್ಪ, ಈಗ ನೋಡ್ರಿ, ಈಗ ಒಂದು 10 ಕೆಜಿವರೆಗೆ ಹೋಗಿ ನೀವು 3 ml ಹಾಕಿದ್ರೆ ಅದಕ್ಕೆ ತಡ್ಕೊಳ್ಳೋ ಶಕ್ತಿ ಇರಲ್ಲರಿ. ಸೊ ನೀವು 10 ಕೆಜಿ ಮರಿಗೆ 1 ml ಹಾಕ್ಬೇಕ್ರಿ. ಸೊ 20 ಕೆಜಿ ಮರಿಗೆ 2 ml ಹಾಕಬೇಕು. ಸೊ ಕೆಜಿ ಲೆಕ್ಕ ರೀ. ಸೊ 10 ಕೆಜಿ ಮರಿಗೆ ಅಂದರೆ ನೀವು 1 ml ಹಾಕ್ಬೇಕಾದ್ರೆ ನಿಮಗೆ ಸಿರಂಜ್ ಬರ್ತದಲ್ರಿ, ಸಿರಂಜಲ್ಲಿ ml ಎಲ್ಲ ಇರುತ್ತೆ. ಸೊ ml ನೋಡ್ಕೊಂಡು ಹಾಕ್ಬೇಕಾಗ್ತದ್ರಿ. ಮತ್ತು ಏನು ಅಂದರೆ ನಿಮಗೆ ಸಣ್ಣ ಪುಟ್ಟ ಏನೇ ರೋಗಗಳಿದ್ರೂ ನಿಮಗೆ ಅಲ್ಲೇ ಚಿಕಿತ್ಸೆ ಮಾಡೋ ಪ್ರಾಡಕ್ಟ್ಸ್ ಎಲ್ಲ ಇರಬೇಕು ರೀ. ಒಂದು ಅಂದಾಜಿಗೆ ಏನು ಅಂದರೆ ಈಗ ಜ್ವರ ಬಂತು, ಇಲ್ಲ ನೆಗಡಿ ಬಂತು, ಇಲ್ಲ ಲೂಸ್ ಮೋಷನ್ ಆಯಿತು, ಇವೆಲ್ಲ ಇರಬೇಕ್ರಿ ಪ್ರಾಡಕ್ಟ್ಸು. ಮತ್ತು ಇವಾಗ ನೀವೇನು ಮಾಡಬೇಕು ಅಂದರೆ, ಇವಾಗ ಲಕ್ಷ ಪ್ರಾಫಿಟ್ ಬೇಕು ಅಂತಂದರೆ ಈ ಥರ ಸಣ್ಣ ಪುಟ್ಟ ಮೆಡಿಸನ್ ಎಲ್ಲ ನಿಮ್ಮ ಹತ್ರ ಇರಬೇಕ್ರಿ. ಏನು ಇಟ್ಕೊಂಡಿರಾ ನೀವು, ಮೇಡಮ್ ಜ್ವರ ಬಂತು, ಮೇಡಮ್ ಲೂಸ್ ಮೋಷನ್ ಆಯಿತು ಅಂತಂದರೆ ಏನು ಪ್ರಯೋಜನ ಇಲ್ಲರಿ. ಈಗ ಸಣ್ಣ ಪುಟ್ಟ ಚಿಕಿತ್ಸೆ ಮಾಡೋದು ನಮಗೂ ಗೊತ್ತಿದ್ರೆ ನಿಮಗೂ ಲಕ್ಷ ಯಾಕ್ರಿ, 1 ಕೋಟಿವರೆಗೂ ಇನ್ವೆಸ್ಟ್ ಮಾಡ್ಬೋದ್ರಿ. ಮತ್ತು ನೀವು ಪ್ರಾಫಿಟ್ಟು ಅಷ್ಟೇ ನೀಟ್ ಬರುತ್ತೆ. ಯಾಕಂದರೆ ಈ ಥರ ಸಣ್ಣ ಪುಟ್ಟ ಮೆಡಿಕಲ್ದು ಎಮರ್ಜೆನ್ಸಿ ಎಲ್ಲ ನಿಮ್ಮ ಹತ್ರ ಇದ್ದರೆ, ಸೊ ಯಾರೇ ಆಗಲಿ ಹೊಸ್ದಾಗಿ ಸ್ಟಾರ್ಟ್ ಮಾಡ್ತವ್ರವ್ರಿಗೂ ಗೊತ್ತಾಗುತ್ತೆ ಯಾವ ಟೈಮಿಗೆ ಏನು ಹಾಕಬೇಕು ಅನ್ನೋದು. ಈಗ ನಿಮಗೆ ಡೆಮೋ ತೋರಿಸ್ತೀನಿ, ಹೆಂಗೆ ಇದು ಪ್ರಾಸೆಸ್ ಹೆಂಗಾಗುತ್ತೆ ಅಂತೇಳಿ. ಸೊ ನೋಡ್ರಿ, ಇದ್ರಲ್ಲಿ ಒಂದು ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ. ಸೊ ಈಗ ನೋಡ್ರಿ, ನೀರಿಗೆ ಹಾಕಿದ್ದೀನಿ. ಸೊ ನೀವು ಇದ್ರ ಕೈ ಹಾಡಿಸೋದು ಬೇಡ, ಚಮಚ ತೊಗೊಂಡು ತಿರುಗಿಸೋದು ಬೇಡ, ಏನು ಬೇಡ್ರಿ, ಆಟೋಮೆಟಿಕ್ ಅದೇ ಕರಗುತ್ತೆ ನೀರೆಲ್ಲ ಹಾಕಾದ್ಮೇಲೆ. ಇಲ್ಲಿ ನೋಡ್ತಾ ಇರ್ಬೋದು, ನಾವೇನು ಕೈ ಆಡಿಸಿಲ್ಲ, ಏನು ಮಾಡಿಲ್ಲ. ಸೊ ತಂತಾನೇ ನೀರಲ್ಲಿ ಕರಗಿದೆ ಅದು. ಸೊ ನೀವು ಅನ್ಕೋತಾ ಇರ್ಬೋದು, ಏನಪ್ಪ ಇವರು ಪ್ರಾಡಕ್ಟ್ ಪ್ರಮೋಷನ್ ಗಿಮೋಷನ್ ಏನಾದರೂ ಮಾಡ್ತಾ ಇದ್ದಾರಂತ. ನಾವು ಯಾವುದೇ ಥರದ ಪ್ರಮೋಷನ್ ಮಾಡ್ತಾ ಇಲ್ಲ. ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ, ನಮ್ಮ ಹತ್ರ ಇರೋ ಕುರಿಗಳಿಗೆ ಏನೇ ಆದರೂ ನಾವು ಎಮರ್ಜೆನ್ಸಿ ಅಂತ ಇಟ್ಕೊಂಡಿರೋದೇ. ನೀವು ಕವರ್ ನೋಡಿದ್ರೆ ಗೊತ್ತಾಗ್ಬೋದು, ಭಾಳ ದಿನದಿಂದ ಇದೆ. ಸೊ ನಮ್ಮ ಹತ್ರ ಎನಿ ಟೈಮ್ ಸ್ಟಾಕ್ ಇದ್ದೇ ಇರುತ್ತೆ, ಹಂಗೇನಿಲ್ಲ. ಸೊ ನೀವು ಎನಿ ಟೈಮ್ ಎಮರ್ಜೆನ್ಸಿ ಇಟ್ಕೊಂಡ್ರೆ ನಿಮಗೂ ಬೆಸ್ಟ್. ಈಗ ಇವತ್ತು ಜ್ವರ ಬಂದಿದೆ ಅಂದರೆ ಇವತ್ತೇ ಟ್ರೀಟ್ಮೆಂಟ್ ಮಾಡಬೇಕು, ನಾಳೆಗೆ ಟ್ರೀಟ್ಮೆಂಟ್ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಸೊ ಯಾವಾಗ ಏನು ಕಾಣಿಸ್ಕೊತಾ ಇದೆ ಅದಕ್ಕೆ ಟ್ರೀಟ್ಮೆಂಟ್ ಅವಾಗೇ ಮಾಡಬೇಕಾಗುತ್ತೆ. ಯಾವಾಗ ಏನಾದರೂ ಅಕಸ್ಮಾತ್ ಜ್ವರ, ಲೂಸ್ ಮೋಷನ್ ಏನೇ ಆದರೂ, ಏ ಇವಾಗ ಆಗ್ತಾ ಇದೆ ನಾಳೆ ಮಾಡೋಣ್ಬಿಡು, ಆ ಥರ ಮಾಡಬಾರ್ದ್ರಿ. ಫಸ್ಟ್ ತಪ್ಪು ಅಲ್ಲೇ ಮಾಡ್ತಾ ಇದ್ರ. ಇವತ್ತೇನೋ ಲೂಸ್ ಮೋಷನ್ ಅಥವಾ ಕಾಣಿಸ್ಕೊತಂದ್ರೆ ತಕ್ಷಣ ಏನು ಮೆಡಿಸನ್ ಇದೆ ಅದು ಹಾಕ್ಬೇಕು. ಮತ್ತು ನೀವು 2 ದಿನ ಬಿಟ್ಕೊಂಡು ಮಾಡ್ತೀರಾ ಅಂತ ಹೇಳಿದ್ರೆ ಡಾಕ್ಟರ್ಗೆ ಕರೆಸ್ಬೇಕಾಗುತ್ತೆ, ಸಿರೆಂಜ್ ಹಾಕ್ಬೇಕಾಗುತ್ತೆ. ಮತ್ತು ಅದಕ್ಕೆ ಬಾಡಿಯಲ್ಲಿ ಅಷ್ಟು ಕೆಪಾಸಿಟಿ ಇರಲ್ರಿ ತಡ್ಕೊಳೋದು. ಸೊ ಫುಲ್ ವೀಕಾಗಿ ಕ್ಯೂರ್ ಆಗೋ ಚಾನ್ಸಸ್ಸೇ ಇರಲ್ರಿ. ಸೊ ಏನು ಅಂದರೆ, ಈಗ ಅದಕ್ಕೆ ಲೂಸ್ ಮೋಷನ್ ಅಥವಾ ಜ್ವರ ಬಂದಿದೆ ಅಂದರೆ ಹಾಗೆ ಏನು ಮೆಡಿಸನ್ ಇದೆ ಅದು ಹಾಕಬೇಕು. ಇವಾಗ ನೋಡ್ರಿ, 1-2 ನಿಮಿಷ ಆಯ್ತೇನೋ, ಎಷ್ಟು ನೀಟಾಗಿ ಎಲ್ಲ ಕರಗಿದೆ. ಸೊ ನೋಡಿ, ಇದು ಪೌಡರ್ ನೋಡ್ತಾ ಇದ್ದೀರಾ, ಇದು ಪೌಡರ್ ನಿಮಗೆ ಬ್ರೌನ್ ಕಲರಲ್ಲಿ ಬರುತ್ತೆ. ಸೊ ನೋಡ್ರಿ, ಇದು ನೀವು 2 ಚಮಚ ಹಾಕ್ಬೇಕಾಗ್ತದ್ರಿ. ಸೊ ನೋಡ್ರಿ, ಈಗ ಚೆನ್ನಾಗಿ 2 ಚಮಚ ಹಾಕಿದ್ದೀನಿ. ಸೊ ನೋಡ್ರಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಸೊ ಇವಾಗ ಏನು ಅಂದರೆ, ಇವೆರಡು ಈಗ ಟ್ಯಾಬ್ಲೆಟು ಮತ್ತು ಇದು ಪೌಡರು ಮಿಕ್ಸ್ ಮಾಡಿ ಹಾಕಿದ್ರೂ ಕಡಿಮೆ ಆಗಿಲ್ಲ ಅಂತ ಅಂದರೆ,
ಈ ಇಂಜೆಕ್ಷನ್ ಹಾಕ್ಬೇಕಿನ್ ಮತ್ತೆ. ಸೊ ಎರಡು ಕೂಡ ಇವೆರಡು ಕೂಡ ನೀವು ಜೊತೆಯಲ್ಲಿ ಮಿಕ್ಸ್ ಮಾಡಿ ಹಾಕ್ಬೇಕಾಗುತ್ತೆ. ಇದರಲ್ಲಿ ಏನಾದರೂ ಕಡಿಮೆ ಆಗಿಲ್ಲ ಅಂದರೆ ನೀವು ಈ ಇಂಜೆಕ್ಷನ್ ಹಾಕ್ಬೇಕಾಗುತ್ತೆ. ಸೊ ನೀವು ಮೂರು ಇಂಜೆಕ್ಷನ್ನು ಈ ಪೌಡ್ರ್ ಎಲ್ಲ ಅಟ್ ಎ ಟೈಮ್ ಹಾಕಬಾರ್ದ್ರೆ ಇವೆರಡು ಮಿಕ್ಸ್ ಮಾಡಿ ಇದಾದರೂ ಕೊಡ್ರಿ, ಇಲ್ಲಾಂದರೆ ಈ ಇಂಜೆಕ್ಷನ್ ಆದರೂ ಹಾಕ್ರಿ. 10 kg 1 ml ಇಂಜೆಕ್ಷನ್ ರೀ. ಸೊ ನಿಮಗೆ ಕೆಜಿ ಎಷ್ಟಂತ ಗೊತ್ತಾಗುತ್ತಲ್ವಾ. ಸೊ 20 kg 2 ml ಇಂಜೆಕ್ಷನ್. ಸೊ ml ಪ್ರಕಾರ ಹಾಕ್ಬೇಕ್ರಿ. ಮತ್ತೆ ಏನೇ ಆದರೂ ಇಂಜೆಕ್ಷನ್ ಎಲ್ಲಿ ಹಾಕ್ಬೇಕು ಅಂದರೆ ಕುರಿ ಅಥವಾ ಮೇಕೆ ಕುತ್ತಿಗೆ ಮಧ್ಯದಲ್ಲಿ ಹಾಕ್ಬೇಕ್ರಿ. ಎಲ್ಲಿ ನಿಮಗೆ ಚೆನ್ನಾಗಿ ಮಾಂಸ ಸಿಗುತ್ತೋ ಅಲ್ಲಿ ಹಾಕ್ಬೇಕ್ರಿ. ನೀವು ಎಲ್ಲನ ಕಾಲ ಹತ್ರ ತೊಗೊಂಡೋಗಿ ಹಾಕ್ದ, ಹೊಟ್ಟೆ ಹತ್ರ ತೊಗೊಂಡೋಗಿ ಹಾಕ್ದ, ಅವೆಲ್ಲ ನಡೆಯಲ್ರಿ. ಯಾಕಂದರೆ ನಿಮ್ಮ ಕುತ್ತಿಗೆ ಹತ್ತ ಹಾಕದ ಕುತ್ತಿಗೆ ಮಧ್ಯದಲ್ಲಿ ಸೆಂಟರಲ್ಲಿ ಎಲ್ಲಿ ನಿಮಗೆ ಮಾಂಸ ಸಿಗುತ್ತೋ ಅಲ್ಲಿ ಹಾಕ್ಬೇಕ್ರಿ ಇಂಜೆಕ್ಷನ್. ಯಾವತ್ತೇ ಇದ್ರು ಯಾವಾಗೆ ಆಗಲಿ ಅಲ್ಲೇ ಹಾಕ್ಬೇಕಾಗ್ತದ್ರಿ ಇಂಜೆಕ್ಷನ್. ಮತ್ತು ನಿಮಗೆ ಯಾವುದೇ ಥರದ ಕುರಿ ಬಗ್ಗೆ ಮಾಹಿತಿ ಬೇಕಂದರೆ, ಈ ಥರ ಜ್ವರ ಬಂದಿದೆ ಅಂದರೆ, ಯಾವುದೇ ಥರದ ಮಾಹಿತಿ ಬೇಕಂದರೂ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ರೀ. ನಾವು ಹಾಗೆ ನಿಮಗೆ ತಿಳಿಸ್ಕೊಡ್ತೀವಿ. ಮತ್ತು ನಿಮಗೆ ಉಸ್ಮಾನಾಬಾದಿ, ಬೀಟಲ್ಲು, ಶಿರೋಯಿ, ಜಮುನಾಪುರಿ, ತೋತಾಪುರಿ, ಸೊ ನಮ್ಮ ಹತ್ರ 8 ಥರ ತಳಿ ಸಿಗ್ತದ್ರಿ. ಪ್ಯೂರ್ ಯಾವ ತಳಿ ಆಗಿರುತ್ತೋ ಅದೇ ತಳಿ ಇರುತ್ತದ್ರಿ. ನಿಮಗೆ ಯಾವುದೇ ಥರದ ಇನ್ಫಾರ್ಮೇಷನ್ನು ಮತ್ತು ಕುರಿ ಬೇಕಿದ್ರು ರೆಫರ್ ಮಾಡಿರಿ ಯಾರಿಗಾದರೂ. ಮತ್ತು ನಿಮಗೆ ಬೇಕಿದ್ರು ಡೈರೆಕ್ಟ್ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡಿ ಬುಕ್ಕಿಂಗ್ ಮಾಡ್ಬೋದ್ರಿ. ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಡಿ, ಬೆಲ್ ಐಕನ್ ಪ್ರೆಸ್ ಮಾಡೋದು ಮರಿಬೇಡ್ರಿ. ಏನು ಹೇಳ್ಬೇಕ್ರಿ, ಕಮೆಂಟಾ?